ನಮಸ್ಕಾರ ಫ್ರೆಂಡ್ಸ್, ಜಿಲ್ಲಾ ಪಂಚಾಯತ್ ರಾಯಚೂರು ಇವರಿಂದ ಸೊ ಸೆಕೆಂಡ್ ಡಿವಿಜನ್ ಕ್ಲರ್ಕ್ಗೆ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ನೋಟಿಫಿಕೇಶನ್ ಈ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಬ್ರೀಫ್ ಒಂದ್ಸರಿ ಹೇಳ್ತೀನಿ, ತಿಳ್ಕೊಳ್ಳಿ ಇದು ಯಾವ ಥರ ಇರುತ್ತೆ ಅಂದರೆ, ಆಲ್ರೆಡಿ ಕೆಲಸ ಮಾಡ್ತಿರೋ ಜಿಲ್ಲಾ ಪಂಚಾಯತಲ್ಲಿ ವರ್ಕ್ ಮಾಡ್ತಿರೋರಿಗೆ ಮಾತ್ರ ಇದು ಅವೈಲೇಬಿಲಿಟಿ ಇದೆ. ವಿದ್ಯಾರ್ಹತೆ SSLC ಆಗಿರಬೇಕು, ಯಾವುದೇ ವಿದ್ಯಾರ್ಥಿ SSLC ಆಗಿರ್ಬೇಕು, ಯಾವುದೇ ಫೀಸ್ ಕೂಡ ಇರೋದಿಲ್ಲ. ಸೊ ಆಫ್ಲೈನ್ ಥ್ರೂ ಅಂದರೆ ನೀವು ಪೋಸ್ಟ್ ಥ್ರೂ ಇದನ್ನು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ, ಅಥವಾ ಅದೇ ಜಿಲ್ಲಾ ಪಂಚಾಯತ್ ರಾಯಚೂರಿಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ರಾಯಚೂರವರಿಗೆ ಮತ್ತು ಉಳಿದವರಿಗೆಲ್ಲರಿಗೂ ಅನ್ವಯ ಆಗುತ್ತೆ. ಸೊ ಕಂಪ್ಲೀಟಾಗಿ ನೋಡೋಣ ಯಾವ ಥರ ಇದೆ ಅಂತ. ಎಷ್ಟು ಸೀಟ್ ಇದೆ, ಟೋಟಲ್ ಸೀಟ್ ಎಷ್ಟಿದೆ ಅಂತಂದರೆ ಎಲ್ಲ ಸೇರಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್ 2 2 ಇದೆ, ಗ್ರೇಡ್ 2 ಮತ್ತು ದ್ವಿತೀಯ ದರ್ಜೆ ಸಹಾಯಕ, ಟೋಟಲ್ 14 5 ಟೋಟಲ್ ಸೀಟ್ಸ್ ಈ ಥರ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅದು ಮೀಸಲಾತಿ ಯಾವ ಥರ ಇದೆ ಅಂದರೆ, ಸ್ಥಳೀಯ ವೃಂದದವರಿಗೆ ಟೋಟಲ್ 26 ಸೀಟ್ಸ್ ಇದೆ. ಸ್ಥಳೀಯ ಬಿಟ್ಟು ರಾಜ್ಯ ವಲಯದಲ್ಲಿ ಟೋಟಲ್ 14 ಸೀಟ್ಸ್ ಇದೆ. ಅದು ಗ್ರೇಡ್ 2 ಗ್ರಾಮ ಪಂಚಾಯತಿ, ಇದು ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಅಂದರೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ನೇಮಕಾತಿ ಸ್ಥಳೀಯದವರಿಗೆ ಮತ್ತು ರಾಜ್ಯ ವಲಯದವರಿಗೆ. ಟೋಟಲ್ ಸ್ಥಳೀಯದವರಿಗೆ ಎಷ್ಟಿದೆ, 5 ಇದೆ. ಯಾವುದೇ ನಿಮ್ಮ ಕೆಟಗರಿ ಬರುತ್ತೆ ನೋಡ್ಕೊಳ್ಳಿ. ಮತ್ತು ರಾಜ್ಯ ವಲಯಕ್ಕೂ ನೋಡಿದರೆ ಒಟ್ಟು ಹುದ್ದೆಗಳು 5 ಇದೆ. ಇದು ಯಾವ ಥರ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅಂತಂದರೆ, ಈಗಲಿ ಇದು ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಮಾಡಿಕೊಂಡು ಅರ್ಜಿ ವಿವರ ಆ ಥರ ಇರುತ್ತೆ, ಕಂಪ್ಲೀಟ್ ಆಗಿ ತುಂಬಬೇಕಾಗುತ್ತೆ. ಅರ್ಜಿ ವಿವರ ಕ್ಲೀನಾಗಿ ತುಂಬಿ, ಮುಂಚೆ ನೋಡಿ ಇಲ್ಲಿ ಪೂರ್ಣ ಕಾಯಂ ವಿಳಾಸ ಹಾಕಬೇಕು. ನೀವು ಎಲ್ಲಿ ವರ್ಕ್ ಮಾಡ್ತಿದ್ದೀರೋ, ಯಾವ ಗ್ರಾಮ ಪಂಚಾಯತಿಲಿ ವರ್ಕ್ ಮಾಡ್ತಿದ್ರೋ ಕಂಪ್ಲೀಟ್ ಆಗಿ ಫಿಲ್ ಮಾಡಿ. ಸೊ ಅಲ್ಲಿ ಒಂದು ರಿಸಿಪ್ಟ್ ಅವು ಸಮಥಿಂಗ್ ಎಲ್ಲ ಇರುತ್ತಲ್ಲ, ಅದನ್ನಲ್ಲಿ ಯಾವುದೇ ಒಂದು ಫಿಲ್ ನೀವೇನೇನು ಫಿಲ್ ಮಾಡಿರ್ತೀರೋ ಅದನ್ನ ಈ ಅಪ್ಲಿಕೇಶನ್ ಜೊತೆಗೆ ಅಟ್ಯಾಚ್ ಮಾಡಿ ನೀವು ಪೋಸ್ಟ್ ಮಾಡೋಕ್ಕಾಗುತ್ತೆ ಅಥವಾ ಸಬ್ಮಿಟ್ ಮಾಡೋಕ್ಕಾಗುತ್ತೆ. ಯಾವ ಉದ್ಯೋಗ ಅರ್ಜಿ ಸಲ್ಲಿಸ್ತಾ ಇದ್ದೀರಾ, ಎನಾ ಬಿನಾ ಎ ಬಿ ಅಥವಾ ಅಂತ ಜಸ್ಟ್ ಟೈಪ್ ಮಾಡಿ. ವಿದ್ಯಾರ್ಥಿ ಏನು ನಿಮ್ಮದು, SSLC ಹಾಕಬೇಕು, SSLC ಮಾರ್ಕ್ಸ್ ಕಾರ್ಡ್ನ ಅಟ್ಯಾಚ್ ಕೂಡ ಮಾಡಬೇಕಾಗುತ್ತೆ. PUC ಹಾಕಬೇಕು, PUC ಆದಮೇಲೆ ಯಾವ ಕ್ಯಾಟಗರಿ ಬರುತ್ತೆ ನಿಮ್ದು ಹಾಕಿ, ನಿಮ್ದು ಯಾವುದು ಮೀಸಲಾತಿ ಇದೆ ಅದಕ್ಕೆ ಹಾಕಿ. ಗ್ರಾಮ ಪಂಚಾಯತಿ ಯಾವುದೇ ಬಾಕಿ ಇಲ್ಲದಿರೋ ವಸೂಲಾದ ಎಲ್ಲ ತೆರಿಗೆಗಳು ಅಂದರೆ ಇದ್ರದ್ದು ಪ್ರಮಾಣಪತ್ರ ಇರುತ್ತೆ, ಈ ಪ್ರಮಾಣಪತ್ರ ನಿಮ್ಮ ಹತ್ರ ಸಿಕ್ಕಿರುತ್ತೆ. ಸೊ ಅದರದ್ದು ನಂಬರ್ ಹಾಕಿ, ದಿನಾಂಕ ಹಾಕಬೇಕು, ಇವಿಷ್ಟು 13, 14, 15, 16 ಇದರದ್ದು ಇಷ್ಟು ಕೆಳಗಡೆ ಕೊಟ್ಟಿದ್ದಾನೆ. ಸೊ ಅನುಬಂಧ 1, ಯಾವುದೇ ಬಾಕಿ ಇಲ್ಲದ ಬಗ್ಗೆ ಇದನ್ನ ಕ್ಲೀನಾಗಿ ಫಿಲ್ ಅಪ್ ಮಾಡಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸೈನ್ ಆಫ್ ಕೊಡಬೇಕು. 2, ಅನುಬಂಧ 2, ಮೊಕದ್ದಮೆ ಯಾವುದೇ ಇಲ್ಲ, ಕೇಸ್ ನಿಮ್ಮ ಮೇಲೆ ಅಂದರೆ ಅದೊಂದು ಇದು ಮಾಡ್ಕೋಬೇಕು. ಎಷ್ಟು ಸತತವಾಗಿ ಸೇವೆ ಸಲ್ಲಿಸುತ್ತಿರುವ ಬಗ್ಗೆ ಅಂದರೆ ನೀವು ಎಷ್ಟು ಓದಿ ವರ್ಕ್ ಮಾಡ್ತಿದ್ದೀರ ಗ್ರಾಮ ಪಂಚಾಯತಿಯಲ್ಲಿ, ಅದಕ್ಕೊಂದು ಪ್ರಮಾಣಪತ್ರ. ನೆಕ್ಸ್ಟು ಎಲ್ಲ ಸೇರಿ ಟೋಟಲ್ 1, ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲ ಮತ್ತು ಯಾವುದು ಪ್ರಕರಣ ಬಾಕಿ ಇಲ್ಲ ಅಂದ್ರೆ ಅದೊಂದು ಕಂಪ್ಲೀಟಾಗಿ ಗ್ರಾಮ ಪಂಚಾಯತಿ ಎಲ್ಲದು ಪ್ರಿಂಟ್ ಹಾಕೊಂಡು ನೀವು ಈ ಅಪ್ಲಿಕೇಶನ್ನಲ್ಲಿ ಅದರ ಸಂಖ್ಯೆ ಮತ್ತು ದಿನಾಂಕ ಫಿಲ್ ಮಾಡಿ ಟೋಟಲ್ ಇದ್ರ ಜೊತೆಗೆ ಎಲ್ಲ ಅಟ್ಯಾಚ್ ಮಾಡೋದು. ನೀವು SSLC ಮಾರ್ಕ್ಸ್ ಕಾರ್ಡಿಂದ ಹಿಡಿದು ನಿಮ್ಮ ಪ್ರಮಾಣ ಪತ್ರಗಳನ್ನು ಎಲ್ಲ ಇದ್ರ ಜೊತೆ ಅಟ್ಯಾಚ್ ಮಾಡಿ ಜಿಲ್ಲಾ ಪಂಚಾಯತ್ ರಾಯಚೂರು ಕಾರ್ಯಾಲಯಕ್ಕೆ ದಿನಾಂಕ 27/9/2019 ಸಂಜೆ 5:30 ನೀವು ಸಲ್ಲಿಸಬೇಕಾಗುತ್ತೆ. ಸೊ ಮೋರ್ ಇನ್ಫಾರ್ಮೇಶನ್, ಜಾಸ್ತಿ ಇನ್ಫಾರ್ಮೇಶನ್ ಬೇಕಾದರೆ ಸೊ ಈ ವೆಬ್ಸೈಟಿಗೆ ಹೋಗಿ ನೀವು ಕ್ಲೀನಾಗಿ ತಿಳ್ಕೋಬಹುದು. ಇದು ಆಲ್ರೆಡಿ ವರ್ಕ್ ಮಾಡ್ತಿರೋರಿಗೆ ಮಾತ್ರ ಅಪ್ಲೈ ಆಗ್ತಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್.